ನಾಟಕ. ಈ ನಾಟಕೋತ್ಸವಕ್ಕೆ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಶ್ರೀಯುತ ಪದ್ಮನಾಭ ಭಟ್, ಮಾಜಿ MIADB ಅಧ್ಯಕ್ಷರು, ಹಿರಿಯ ರಂಗ ಕಲಾವಿದರು ಶಿವಮೊಗ್ಗ, ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಚನ್ನಬಸಪ್ಪ ಸರ್ ಅವರು ಕೂಡ ವೇದಿಕೆಗೆ ಬರಬೇಕಾ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಜಗದೀಶ್ ಅಧ್ಯಕ್ಷರು ಜಿಲ್ಲಾ BJP ಶಿವಮೊಗ್ಗ ನಗರ, ಅವರು ಕೂಡ ವೇದಿಕೆಗೆ ಬರಬೇಕಾ ಕೇಳ್ಕೊಳ್ತಾನೆ. ಹಾಗೆ ಶ್ರೀಯುತ ಶಿರೀಶ್ MH ರಂಗದಸರಾ ಸಮಿತಿಯ ಅಧ್ಯಕ್ಷರು, ಅವರು ಕೂಡ ವೇದಿಕೆಗೆ ಬರಬೇಕಾ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ರಾಜ್ಕುಮಾರ್ DM ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರಭಾಕರ್ P ರಂಗದಸರಾ ಸದಸ್ಯರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು, ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ HH ಮೂರ್ತಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ N ಗೋವಿಂದ್ ಪ್ರಧಾನ ಕಾರ್ಯದರ್ಶಿಗಳು, ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ರಾಜ್ಯ ಮಟ್ಟದ ಹಾಸ್ಯ ನಾಟಕೋತ್ಸವ ಸ್ಪರ್ಧೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯರು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ, ಎಲ್ಲರಿಗೂ ಶುಭ ಸಂಜೆ. ಕನಸಂದ ಒತ್ತು ಬಂದಿರುವಿರಿ ಇಂದು ನನಸಾಗುವುದು ಅಂದು, ನಿಮ್ಮೆಲ್ಲರ ಅನುಭವಗಳ ಬುತ್ತಿ ತುಂಬಿದಾಗ, ನಿಮ್ಮೆಲ್ಲರ ಪರಿಶ್ರಮವನ್ನು ದೇವರು ಮೆಚ್ಚಿದಾಗ, ಸೋಲಿನ ಮೆಟ್ಟಿಲುಗಳನ್ನು ನೀವೆಲ್ಲರೂ ಮೆಟ್ಟಿ ನಿಂತಾಗ, ಈ ವೇದಿಕೆಯು ನಿಮ್ಮೆಲ್ಲರ ಕನಸುಗಳಿಗೂ ಕಲೆಗಳಿಗೂ ಅಡಿಪಾಯವಾಗಲಿ ಎಂದು ಹೇಳುತ್ತಾ ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ಕರುನಾಡಿನ ಸಂಸ್ಕೃತಿ ಆಚರಣೆ ವಿಚರಣೆಗಳ ಹಿರಿಮೆ ಗರಿಮೆಯನ್ನು ವಿಶ್ವದಾದ್ಯಂತ ಪ್ರಖ್ಯಾತಿಗೊಳಿಸಿದ್ದು ನಮ್ಮ ನಾಡಹಬ್ಬ ದಸರಾ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಈ ಎಲ್ಲ ಆದರಣೀಯ ಗಣ್ಯ ವ್ಯಕ್ತಿಗಳಿಗೂ ಸರ್ವ ಸಭಿಕರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾವನೆಗಳನ್ನೇ ಬಣ್ಣವನ್ನಾಗಿಸಿಕೊಂಡು, ತಮ್ಮ ನೋವು ನಲಿವುಗಳನ್ನೇ ಪಾಠಗಳನ್ನಾಗಿಸಿಕೊಂಡು, ಬೇರೆಯವರ ಬದುಕಿನ ಸ್ವಂತಿಕೆಯನ್ನು ಅಭಿನಯದ ಮೂಲಕ ಬಿಂಬಿಸುವ ಅದ್ಭುತವಾದ ಕಲೆಯೇ ನಾಟಕ. ಇಂದು ದಸರಾ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಹಾಸ್ಯ ನಾಟಕ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಸ್ಪರ್ಧೆಗೆ ಆಗಮಿಸಿರುವ ಸರ್ವರಿಗೂ ಆದರದ ಸ್ವಾಗತಗಳು. ಕಾರ್ಯಕ್ರಮವು ನಿರ್ವಿಘ್ನವಾಗಲಿ ನಡೆಯಲಿ ಎಂದು ದೇವರ ನಾಮವನ್ನು ಸ್ತುತಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಇದೀಗ ವೇದಿಕೆಯ ಮೇಲೆ ಕುಮಾರಿ ರಂಜಿನಿ ಚನ್ನರಾಯಪಟ್ಟಣ. ದೇವಿ ಭುವನ ಮನ ಮೋಹಿನಿ, ದೇವಿ ಭುವನ ಮನ ಮೋಹಿನಿ, ನಿರ್ಮಲ ಸೂರ್ಯ ಖಲೋಜ್ವಲ ಜನನಿ, ನಿರ್ಮಲ ಸೂರ್ಯ ಖಲೋಜ್ವಲ ಜನನಿ, ಜನಕ ಜನನಿ ಜನನಿ, ಜನಕ ಜನನಿ ಜನನಿ, ನೀಲ ಸಿಂಧು ಜಲದೌತ ಚರಣ ಕಲಾ, ನೀಲ ವಿಕಂಪಿತ ಶ್ಯಾಮಲಾಂಚಲ, ನೀಲ ಸಿಂಧು ಜಲದೌತ ಚರಣ ಕಲ ಅನಿಲ ವಿಕಂಪಿತ ಶ್ಯಾಮಲಾಂಚಲ, ಅಂಬರ ಚುಂಬಿತ ಪಾಲ ಹಿಮಾಚಲ, ಅಂಬರ ಚುಂಬಿತ ಪಾಲ ಹಿಮಾಚಲ, ಶುಭ್ರ ತುಷಾರ ಕಿರೀಟಿಣಿ, ದೇವಿ ಭುವನ ಮನ ಮೋಹಿನಿ, ನಿರ್ಮಲ ಸೂರ್ಯ ಖಲೋಜ್ವಲ ಜನನಿ, ಜನಕ ಜನನಿ ಜನನಿ, ಪ್ರಥಮ ಪ್ರಭಾತ ಉದಯ ತವ ಗಗನೆ, ಪ್ರಥಮ ಸಾಮರಸ ತವ ತಪೋವನೆ, ಪ್ರಥಮ ಪ್ರಸಾದಿತ ತವವನ ಭುವನೆ, ಜ್ಞಾನ ಧರ್ಮವಿತ ಕಾವ್ಯಕಾರಿಣಿ, ದೇವಿ ಭುವನ ಮನ ಮೋಹಿನಿ, ನಿರ್ಮಲ ಸೂರ್ಯ ಖಲೋಜ್ವಲ ಜನನಿ, ಜನಕ ಜನನಿ ಜನನಿ, ನಿರ್ಮಲ ಸೂರ್ಯ ಖಲೋಜ್ವಲ ಜನನಿ, ಜನಕ ಜನನಿ ಜನನಿ. ಧನ್ಯವಾದ.
ಧನ್ಯವಾದಗಳು. ನಿಸ್ವಾರ್ಥ ಭಾವದಿಂದ ದೇವರನ್ನು ಪ್ರಾರ್ಥಿಸಿದ ಕುಮಾರಿ ರಂಜಿನಿ ಚನ್ನರಾಯಪಟ್ಟಣ ಅವರಿಗೆ ಧನ್ಯವಾದಗಳು. ಶ್ರೀ ಹರೀಶ್ ನಿವೃತ್ತ ಕಾರ್ಯಪಾಲಕ ಅಭ್ಯರ್ಥಿ ಮಹಾನಗರ ಪಾಲಿಕೆ ಶಿವಮೊಗ್ಗ. ಶ್ರೀಯುತ ಹರೀಶ್ ನಿವೃತ್ತ ಕಾರ್ಯಪಾಲಕ ಅಧ್ಯಕ್ಷರು ಶಿವಮೊಗ್ಗ ಅಭಿಯಂತರರು ಶಿವಮೊಗ್ಗ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ಳಿ. ಇದೀಗ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸಲು ವೇದಿಕೆಯ ಮೇಲೆ ಬರುತ್ತಿದ್ದಾರೆ ಕುಮಾರಿ ಪ್ರತೀಕ್ಷಾ. ಎಲ್ಲರಿಗೂ ಶುಭ ಸಂಜೆ. ಶಿವಮೊಗ್ಗದಲ್ಲಿಯೂ ಸಹ ದಸರಾ ಹಬ್ಬವನ್ನು ಆಚರಿಸುತ್ತಿದ್ದು ಅದರ ಪ್ರಯುಕ್ತವಾಗಿ ರಾಜ್ಯ ಮಟ್ಟದ ಹಾಸ್ಯ ನಾಟಕ ರಚನಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ಸ್ಪರ್ಧೆಗೆ ಚಾಲನೆ ನೀಡಲು ಆಗಮಿಸಿರುವ ಶ್ರೀಯುತ ಪದ್ಮನಾಭ್ ಭಟ್ ಇವರು ಮಾಜಿ MIADB ಅಧ್ಯಕ್ಷರು ಹಾಗೂ ಹಿರಿಯ ರಂಗ ಕಲಾವಿದರು ಶಿವಮೊಗ್ಗ, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀಯುತ ರಾಜ್ಕುಮಾರ್ DM ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಶಿವಮೊಗ್ಗ, ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಯುತ ಹರೀಶ್ ಅಭಿಯಂತರು ಮಹಾನಗರ ಪಾಲಿಕೆ ಶಿವಮೊಗ್ಗ. ಶ್ರೀಯುತ ಗೋವಿಂದ್ ಪ್ರಧಾನ ಕಾರ್ಯದರ್ಶಿಗಳು ಶಿವಮೊಗ್ಗ. ಪೌರ ಕಾರ್ಮಿಕರ ಪ್ರಧಾನ ಕಾರ್ಯದರ್ಶಿಗಳು ಶಿವಮೊಗ್ಗ. ಶ್ರೀಮೂರ್ತಿ ರಂಗದಸರಾ ಸಮಿತಿ ಸದಸ್ಯರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಶಿವಮೊಗ್ಗ. ಶ್ರೀಯುತ ಜಗದೀಶ್ ಅಧ್ಯಕ್ಷರು BJP ಶಿವಮೊಗ್ಗ ನಗರ, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಶಿರೀಶ್ MH ಅಧ್ಯಕ್ಷರು ರಂಗದಸರಾ ಸಮಿತಿ ಶಿವಮೊಗ್ಗ, ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಯುತ SN ಚನ್ನಬಸಪ್ಪ ಸದಸ್ಯರು ರಂಗದಸರಾ ಸಮಿತಿ ಆಡಳಿತ ಪಕ್ಷದ ನಾಯಕರು ಮಹಾನಗರ ಪಾಲಿಕೆ ಶಿವಮೊಗ್ಗ, ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಯುತ ಪ್ರಭಾಕರ್ PI ರಂಗದಸರಾ ಸದಸ್ಯರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಶಿವಮೊಗ್ಗ, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸರ್ ನಿಮಗೆ ಶ್ರೀ ಜ್ಞಾನೇಶ್ವರ್ ಸರ್ ಸದಸ್ಯರು ಮಹಾನಗರ ಪಾಲಿಕೆ ಶಿವಮೊಗ್ಗ, ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ವೇದಿಕೆ ಮೇಲೆ ಬರಬೇಕೆಂದು ಕೋರುತ್ತಿದ್ದೇನೆ. ಹಚ್ಚುತ್ತೇವ ನಾವು ಹಣತೆ ಹಚ್ಚುತ್ತೇವ, ಅಂಧಕಾರವನ್ನು ಓಡಿಸಲು ಬೆಳಕಿನ ಪ್ರಕಾಶದ ಮಂದಹಾಸವನ್ನು ಮೂಡಿಸಲು. ವೇದಿಕೆಯ ಮೇಲೆ ನೆರೆದಿರುವ ಮುಖ್ಯ ಅತಿಥಿಗಳಲ್ಲಿಯೂ ಗಣ್ಯ ವ್ಯಕ್ತಿಗಳಲ್ಲಿಯೂ ಉದ್ಘಾಟಕರಲ್ಲಿಯೂ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮ
ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ರಂಗಪ್ರೇಮಿಗಳೇ, ಈ ಒಂದು ನಾಟಕ ಸ್ಪರ್ಧೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾವಿದರೇ, ಶಿವಮೊಗ್ಗದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ರಂಗ ದಸರಾ ಅಂತಕ್ಕಂಥದ್ದು ಅನೇಕ ದಸರಾಗಳ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದರಲ್ಲಿ ರಂಗ ದಸರಾ ಕಾರ್ಯಕ್ರಮ, ಆ ರಂಗ ದಸರಾ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ನಿಜವಾಗ್ಲೂ ಯೋಚನೆ ಮಾಡಬೇಕು ಅಂತಂದರೆ ಜನ ಬಂದಿರೋದು ನೋಡಿದರೆ ಭಾಳ ದುಃಖ ಆಗ್ತದೆ. ಹಿಂದೆಲ್ಲ ನಾಟಕ ಮಾಡ್ತಾರೆ ಅಂತಂದರೆ ಜನ ಗಾಡಿ ಕಟ್ಕೊಂಡು ಹೋಗೋರು ಹಳ್ಳಿಗಳಲ್ಲಿ ಎಲ್ಲ. ಯಾಕೆಂದರೆ ನಾನು ಬಾಲ್ಯದಿಂದನೂ ಸಹ ನಾಟಕಗಳಲ್ಲಿ ಪಾತ್ರ ಮಾಡಿದ್ದೀನಿ, ಮತ್ತು ಆಸಕ್ತಿನೂ ಇತ್ತು. ನಾನು ಸಹ ಆವಾಗ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಚೆನ್ನಾಗಿದ್ದೆ, ಕೆಂಪು ಕೆಂಪಿಗೆ ಒಳ್ಳೆ ಚೆನ್ನಾಗಿದ್ದೆ ಆವಾಗ. ಈಗೂ ಇದ್ದೀನಿ, ಆದರೆ ತಲೆ ಕೂದಲೆಲ್ಲ ಬೆಳಗಾಗಿದೆ. ಆವಾಗ ಸ್ತ್ರೀ ವೇಷಕ್ಕೆ ಗಂಡಸರೇ ಮಾಡ್ತಿದ್ರು. ಆವಾಗ ನಾನು ತುಂಬ ಒಳ್ಳೆ ಸ್ತ್ರೀ ವೇಷನೂ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಮಾಡ್ತಿದ್ದೆ, ಮತ್ತು ಚೆನ್ನಾಗೂ ಇದ್ದೆ ಅಂತ ದೃಷ್ಟಿಯಿಂದ ಭಾಳ ಬೇಡಿಕೆ ಇತ್ತು. ಅಂಥದ್ರಲ್ಲಿ ಹಾಸ್ಯ ಪಾತ್ರನೂ ಮಾಡಿದ್ದೀನಿ, ನಾಟಕಗಳಲ್ಲಿ ಅನೇಕ ಪಾತ್ರಗಳನ್ನು ಮಾಡಿದ್ದೀನಿ. ಇಲ್ಲೇ ನಮ್ಮ ಕಾಂತೇಶ್ ಕದ್ರಿಮುಂಡಿಯವರು ಇದ್ದಾರೆ, ಅವ್ರ ಟ್ರೂಪ್ನಲ್ಲಿ ಅವರು ಏನೋ ಬಂದು ಒತ್ತಾಯ ಮಾಡಿ ಕರೆದ್ರು. ನನ್ನ 79ನೇ ವಯಸ್ಸಿನಲ್ಲಿ ಮದಕದ ಕೆಂಚವ್ವ ಅಂತಕ್ಕಂಥ ನೃತ್ಯ ರೂಪಕವನ್ನು ಮಾಡಿದ್ದೀವಿ ನಾವು ಶಿರಾಳಕೊಪ್ಪದಲ್ಲಿ. ಅದೊಂದು ಅಭ್ಯಾಸ ನನಗೆ, ನಾಟಕ ಮಕ್ಕಳನ್ನು ಕಟ್ಕೊಂಡು ನಾಟಕ ಮಾಡಬೇಕು ಅನ್ನೋದು ಅಭ್ಯಾಸ ಇತ್ತು. ಶಿರಾಳಕೊಪ್ಪದಲ್ಲಿ 80ನೇ ಇಸ್ವಿಲಿ ಸೃಷ್ಟಿ ಕಲಾವಿದರು ಅಂಥೇಳಿ ಮಾಡ್ಕೊಂಡು ಮದಕದ ಕೆಂಚವ್ವ ಬೇರೆ ಬೇರೆ ನಾಟಕಗಳನ್ನ ಮಕ್ಕಳನ್ನು ಕಟ್ಕೊಂಡು ವರ್ಷಕ್ಕೊಂದು ನಾಟಕ ಆಡಬೇಕು ಅನ್ನೋದು ಹವ್ಯಾಸ ಇತ್ತು. ನಾಟಕ ಮಾಡ್ತಿದ್ವಿ. ಅದೇ ರೀತಿ ಮದಕದ ಕೆಂಚವನ್ನು ಕರ್ನಾಟಕದ ಅನೇಕ ಭಾಗದಲ್ಲಿ, ಮತ್ತು ಸಾಹಿತ್ಯ ಪರಿಷತ್ತು ಇಲ್ಲಿ ಆದಾವಾಗ ಇಲ್ಲೂ ಕುವೆಂಪು ರಂಗಮಂದಿರದಲ್ಲೂ ಮಾಡಿದ್ವಿ. ಮೈಸೂರು, ಬೆಂಗಳೂರು, ಬೆಳಗಾಮೆಲ್ಲ ಅನೇಕ ಕಡೆ ಮಾಡಿದ್ದೀವಿ. ಅದರಲ್ಲಿ ಮಲ್ಲೇಶ್ ಗೌಡನ ಪ್ರಮುಖ ಪಾತ್ರವನ್ನು ನಾನು ವಹಿಸ್ತಾ ಇದ್ದೆ. ನಾಟಕಗಳು ಅಂದರೆ ಭಾರಿ ಖುಷಿ ಇರ್ತಿತ್ತು. ಆವಾಗ ಜನ ನಾಟಕಕ್ಕೆ ಏನು ಸೇರೋರು, ನಾಟಕ ಮಾಡ್ತಾರೆ ಅಂತಂದರೆ ಭಾಳ ಖುಷಿಯಿಂದ. ಸಾವಿರಾರು ಹಳ್ಳಿಗಳ ಕಡೆ ಅಂತೂ ಪ್ರತಿಯೊಂದು ಹಳ್ಳಿಲೂ ಸಹ ಸಂಗೀತ ನಾಟಕಗಳಿರೋವು, ಹಳ್ಳಿ ಪ್ರತಿ ಹಳ್ಳಿಲೂ ನಾಟಕಗಳಿರೋವು. ವರ್ಷಕ್ಕೊಂದು ಸತಿ ಅವ್ರು ನಾಟಕ ಮಾಡಿ ಖುಷಿ ಪಡ್ತಿದ್ರು, ಜನ ಹೋಗ್ತಿದ್ರು, ಬಂಧು ಬಳಗ ಎಲ್ಲ ಸೇರ್ತಿತ್ತು. ಅದೊಂದು ಸಂಸ್ಕಾರ ಕೇಂದ್ರ ಆಗಿತ್ತು ನಾಟಕ, ಇವೆಲ್ಲ ಸಂಸ್ಕಾರ ಕೇಂದ್ರಗಳೇ. ಆದರೆ ಇವತ್ತು ಯಾವುದೂ ಇಲ್ಲ. ನಾನು ಅನೇಕ ವೀರ ಅಭಿಮನ್ಯು ಪಾತ್ರ ಮಾಡಿದ್ದೆ. ಪೌರಾಣಿಕ ನಾಟಕಗಳು ಆವಾಗಿರೋ ಪೌರಾಣಿಕ ನಾಟಕಗಳಲ್ಲಿ ಆ ಡ್ರೆಸ್ಸು ಎಲ್ಲ ಹಾಕ್ಕೊಂಡು ಖುಷಿಯಿಂದ ಆ ಗರ್ಜನೆ ವೀರಾವೇಶ ಇವೆಲ್ಲ ಬರ್ತಾಯಿದ್ರೆ ನೋಡೋರಿಗೂ ಖುಷಿ ಆಗೋದು, ನಾವು ಪಾತ್ರ ಮಾಡೋರಿಗೂ ಖುಷಿ ಆಗೋದು. ಇವತ್ತು ಅದೇನೇ ಇಲ್ಲ, ಹಾಸ್ಯ ನಾಟಕ ಹಾಸ್ಯನೇ ಬೇಕು ನಾಟಕಗಳಲ್ಲಿ, ಎಲ್ಲದೂ ಬೇಕು, ಹಾಸ್ಯ ರೌದ್ರ ಎಲ್ಲದೂ ಬೇಕು. ಆದರೆ ಇವತ್ತು ಯಾವುದು ಬೇಡಾಗಿದೆ ಜನಕ್ಕೆ. ನಾವು ಈ ದೊಡ್ಡಾಟ ಯಕ್ಷಗಾನದಲ್ಲಿ ದೊಡ್ಡಾಟದಲ್ಲಿ ಐರಾವಣ ಮೈರಾವಣ ಪಾತ್ರ ಮಾಡಿದ್ದೆ, ರಾಮನ ಪಾತ್ರ ಮಾಡಿದ್ದೆ, ಹಿಂಗೆ ಅವೆಲ್ಲ ಏನೋ ಒಂದು ದೊಡ್ಡಾಟದಲ್ಲಿ ಪಾತ್ರ ಮಾಡೋಂಥ ಸಂದರ್ಭದಲ್ಲಿ ಪ್ರಾಕ್ಟೀಸಿಗೆ ಹೋದಾಗ, ಪ್ರಾಕ್ಟೀಸಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಾರಿ ಊಟ ಮಾಡ್ಕೊಂಡು ಹೋಗ್ತಿದ್ವಿ, ಪ್ರಾಕ್ಟೀಸ್ ಮಾಡ್ಕೊಂಬಂದಾದ್ಮೇಲೆ ಮತ್ತೊಂದು ಸಾರಿ ಊಟ ಮಾಡ್ತಿದ್ವಿ. ಯಾಕೆಂದರೆ ಕುಣಿಬೇಕು, ಘೋಷಣೆ ಇದು ಜೋಶಲ್ಲಿ ಮಾತಾಡಬೇಕು, ಎಲ್ಲ ಮಾಡ್ತೀವಿ, ಊಟ ಮಾಡ್ಕೊಂಡು ಹೋಗಿದ್ದೆಲ್ಲ ಖಾಲಿಯಾಗೋದು. ಹಾಗೆ ಅವತ್ತಿನ ಒಂದು ಪೌರಾಣಿಕ ನಾಟಕಗಳಲ್ಲಿ ಆ ಡ್ರೆಸ್ ಹಾಕ್ಕೊಂಡು ಬಂದರೆ ಏನೋ ನಮಗೂ ಖುಷಿ ಇರೋದು, ಆ ವೀರಾವೇಶ ನಿರ್ಮಾಣ ಆಗ್ತಿತ್ತು ವ್ಯಕ್ತಿಗಳಲ್ಲಿ. ನಾವೇನಾದರೂ ಮಾಡಬೇಕು ಅಂತಕ್ಕಂಥ ಹಠ ಛಲ ಮತ್ತು ಧೈರ್ಯ ಎಲ್ಲ ಬರ್ತಿತ್ತು. ಇವತ್ತು ಏನೂ ಇಲ್ಲ, ಒಂದು ಮನೆ ಸಪ್ಪೆ ಆದಂಥ ಜೀವನ, ನೋಡೋರು ಇಲ್ಲ, ಮಾಡೋರು ಇಲ್ಲ. ಇವತ್ತು ನಾಟಕ ಮಾಡಬೇಕು ಅಂತಂದರೆ ಯಾವ ಹಳ್ಳಿಗಳಲ್ಲೂ ನಾಟಕ ಇಲ್ಲ, ಮತ್ತು ಪೇಟೆಗಳಲ್ಲೂ ಸಹ ನಾಟಕ ಮಾಡೋದು ಎಲ್ಲೋ ಒಂದೊಂದು ಯಾರೋ ಹುಚ್ಚಿದ್ದವರು ಒಂದಷ್ಟು ಜನ ಇಟ್ಕೊಂಡು ವರ್ಷದಲ್ಲಿ ಒಂದೋ ಎರಡೋ ನಾಟಕ ಮಾಡಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಮುಂಚೆ ಭಾಳಷ್ಟು ನಾಟಕಗಳು ಇರೋವು, ನಾಟಕಕ್ಕೂ ಬರೋರು, ಮತ್ತು ಎಲ್ಲಾದರೂ ನಾಟಕಕ್ಕೆ
ಟಿಕೆಟ್ ಇಟ್ಟಿದ್ದೀವಿ ಅಂತಂದರೆ ಅದು ಬರೋದಿಲ್ಲ. ಮತ್ತು ನಾಟಕ ಕಂಪ್ನಿಗಳು ಎಷ್ಟಿತ್ತು, ನಾನು ಅನೇಕ ನಾಟಕ ಕಂಪ್ನಿಗಳನ್ನು ಕಾಂಟ್ರಾಕ್ಟ್ ಹಿಡ್ಕೊಂಬಂದು ನಾವು ಒಂದಿಷ್ಟು ಜನ ಸ್ನೇಹಿತರಿದ್ವಿ, ಕಾಂಟ್ರಾಕ್ಟ್ ಹಿಡ್ಕೊಂಬಂದು ಆ ನಾಟಕ ಕಂಪ್ನಿಗಳನ್ನು ಆಡಿಸಿ ಕಾಂಟ್ರಾಕ್ಟ್ ಹಿಡ್ಕೊಂಡು ಆಡಿಸಿ ಎಲ್ಲ ಮಾಡ್ತಿದ್ವಿ. ಶ್ರೀಕಂಠೇಶ್ವರ ನಾಟಕ ಕಂಪ್ನಿ, ಚಿಂದೋಡಿ ವೀರಪ್ಪನ ನಾಟಕ ಕಂಪ್ನಿ, ಹಿತ್ತರಿಗೆ ಚಿತ್ರಗಿ ಕಂಪ್ನಿ, ಇವನ್ನೆಲ್ಲ ಕರ್ಕೊಂಬಂದು ಆಡಿಸ್ತಿದ್ವಿ. ಅವಾಗೇನೋ ಒಂದೊಮ್ಮನೆ ಖುಷಿ ಇರೋದು. ಇವತ್ತು ಏನು ಖುಷಿನೂ ಇಲ್ಲ, ಏನೂ ಇಲ್ಲ. ಈ ಜೋಲು ಮುಸುರೆ ಹಾಕ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದು ಹೋಗಬೇಕು ಜೀವನದಲ್ಲಿ, ಎಲ್ಲದೂ ಬೇಕು. ಅದರ ನಂತರದಲ್ಲಿ ಇವೆಲ್ಲ ಇತ್ತು, ಅಷ್ಟರ ಮೇಲೆ ರಾಜಕೀಯಕ್ಕೆ ರಾಜಕಾರಣಕ್ಕೆ ಬಂದಮೇಲೆ ಸ್ವಲ್ಪ ಹೋಗಿತ್ತು. ಮತ್ತು ನಮ್ಮ ಹುಡುಗರು ಬಂದು ಇಲ್ಲಿ ಸಾಹಿತ್ಯ ಸಮ್ಮೇಳನ ಆದವಾಗ, ಏ ಇಲ್ಲಿ ಇದು ಮದಗದ ಕೆಂಚವ ಮಾಡಬೇಕು, ಅದಕ್ಕೆ ನೀವು ಮಲ್ಲೇಶ್ ಗೌಡನ ಪಾತ್ರ ನೀವೇ ಮಾಡಬೇಕು ಅಂತಂದರು. ಆವಾಗ ಮಾಡಿದ್ವಿ, ಇದೇ ಕುವೆಂಪು ರಂಗಮಂದಿರದಲ್ಲಿ ಮಾಡಿದ್ವಿ. ಖುಷಿ ಆಯಿತು, ಚೆನ್ನಾಗಿತ್ತು. ಆವಾಗ ಈಶ್ವರಪ್ಪನವರು, ಯಡಿಯೂರಪ್ಪನವರು ಎಲ್ಲರೂ ಬಂದು ನಾಟಕ ನೋಡಿದರು. ಹಾಗೆ ಏನಾದರೂ ಒಂದು ಮನುಷ್ಯನಿಗೆ ಲವಲಿಕೆ ಇರಬೇಕು, ಚೈತನ್ಯ ಬರಬೇಕು ಅಂತಂದರೆ ಇಂಥವೆಲ್ಲ ಇರಬೇಕು. ಅದಿಲ್ಲದೆ ಬರೀ ಇವತ್ತಿನ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ನಾಟಕ ಆಡ್ತಿದ್ವಿ. ಪ್ರತಿಯೊಂದು ಶಾಲೆಗಳಲ್ಲೂ ನಾಟಕ ಇರ್ತಿತ್ತು, ಕಾಲೇಜಲ್ಲೂ ವಾರ್ಷಿಕೋತ್ಸವದಲ್ಲಿ ನಾಟಕ ಎಲ್ಲ ಇರ್ತಿತ್ತು. ಈಗ ನಾಟಕ ಗೀಟಕ ಏನೂ ಇಲ್ಲ, ಬರೀ ಒಂದು ರೆಕಾರ್ಡ್ ಹಾಕ್ಕೊಂಡು ಕುಣಿಯೋದೋ ತಕ್ಕ ತೈಯೋ ಕುಣಿದು ಹೋಗ್ಬಿಡ್ತಿರ್ತಾರೆ, ಏನೂ ಇಲ್ಲ. ಒಂದು ಚೈತನ್ಯಮಯವಾದಂಥ ಜೀವನ ನಡೆಸಬೇಕು ಅಂದರೆ ಇವೆಲ್ಲ ಇರಬೇಕು. ಆವಾಗಿದ್ದಾವಾಗ ಅದಾಗುತ್ತೆ. ಮೇಷ್ಟ್ರುಗಳು ಓದು 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 ಅಂತ ಮಕ್ಕಳಿಗೆ ಹೇಳ್ತಾರೆ, ಮನೇಲಿ ತಂದೆ ತಾಯಿಗಳು ಓದು 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 ಅಂತಾರೆ. ಎಲ್ಲಾದರೂ ನಾಟಕಕ್ಕೆ ಹೋದ ಅಂದರೆ ಅವನ ಕತೆ ಮುಗಿದೋತ ಹುಡುಗಂದು ನಾಟಕ ಮಾಡೋಕ್ಕೆ ಹೋಗ್ತಾರಂತೆ ಅಂತಾರೆ. ಆವಾಗೆಲ್ಲ ಏನು ಮಾಡಿದರೂ ಸಹ ಜನಕ್ಕೆ ಏನಿತ್ತು ಅಂದರೆ, ನಾವು ಯೋಗ್ಯ ವ್ಯಕ್ತಿಗಳನ್ನು ಬೆಳೆಸಬೇಕು, ಅದ್ರ ಜೊತೆ ಚೈತನ್ಯಶಾಲಿ ಇರತಕ್ಕಂಥ ಮಕ್ಕಳಾಗಬೇಕು ಅಂತಿತ್ತು.